कान कुरी कती मुगीत ओत ओटा मरना ತೋಳ ಇವತ್ತು ಬಂದು ನಮ್ಮ ಕುರಿಗಳನ್ನ ಹಿಡ್ಕೊಂಡು ಹೋಗುತ್ತೇನೆ ಗೊತ್ತಿಲ್ಲ ಮಗ ಅಪ್ಪ ನಮ್ಮ ಹತ್ರ ಹೆಂಗು ಕೋವಿ ಅದಲ್ಲ ಬಂದ್ರೆ ಸುಟ್ಬಿಡೋಣ ಹಂಗಾಗುಲ್ಲ ಮಗ ನೂರಾರು ವರ್ಷದ ಹಿಂದೆ ಮೂರು ಜನ ಅಣ್ಣತಮ್ಮದ್ರಿದ್ರಂತ ಅವರು ಒಂದ್ಸಲ ಕುರಿಗಳನ್ನ ಪಾಲ್ ಮಾಡುವಾಗ ಇಬ್ಬರು ಅಣ್ಣಂದಿರು ಸೇರಿ ಮೂರನೇ ಅವಂಗ ಮೋಸ ಮಾಡಿದ್ರಂತ ಅದನ್ನುವಾಗ ತಮ್ಮ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಹೋದಂತ ಆಮಕ್ ನೋಡಿದ್ರ ಸತ್ತೋನ ತೋಳಾಗ್ ಬದ್ಲಾದಂತ ಅವನ್ ಪಾಲ್ ಅವನ್ ಪಡೋರ್ಗೋ ಆಗಾಗ ಬರ್ತಾ ಆತನ ಅವಂಗ ತೃಪ್ತಿ ಆಗೋ ಪಾಲ್ ಸಿಕ್ಕಿದ್ಮಾಗ ಆ ತೋಳ ಯಾರ ಕಣ್ಗ ಕಾಣೋದಿಲ್ಲ ಅಂತ ನಮ್ಮ ಹಿರೀಕ್ರು ಹೇಳ್ತಿದ್ರು ಹಾಗಾಗಿ ಆ ತೋಳನ ಯಾರು ಸುಡಕ್ಕಾಗಂಗಿಲ್ಲ ಸುಡ್ತೀನಿ ಅಂತ ಹೊಂಟ್ರ ಆ ತೋಳ ಎದುರಿಗೆ ಸಿಕ್ಕಾಗ ಸುಡಕ್ ಮನಸ್ಸು ಬರಂಗಿಲ್ಲ ಅವನೊಂಥರ ಮಾಯಾವೇತಂಗ ಏನದು ಆ ತೋಳನ್ ಸುಡಕ್ ಮನ್ಸ್ ಬರುತ್ತೇನಂತ ನೋಡಕತ್ತೇನಪ್ಪ ಏಯ್ ಏನ ದೊಡ್ಡ ಅಂಟ್ರ ಅದೇ ನೀನು ಬಾ ನೀ ಎಷ್ಟು ದೊಡ್ಡ ಅಂಟ್ರ ಅಂತ ನೋಡೋಣ ಶಿಕಾರಿಗೆ ಹೋಗೋಣ ನೋಡ್ಕೊಂಡು ಬಾ Thank you.
ಪಾಲ ಅವನ್ ಪಡೋರ್ಗು ಆಗ ಆಗ ಬರ್ತಾ ಆತನು. ಮಗ ನಾಲ್ಕು ಸಲ ಹುಚ್ಚ ಬಂತು, ಆದ್ರೆ ಹುಲಿ ಮಾತ್ರ ಬರ್ಲಿಲ್ಲ. ನಿಜ ಹೇಳಿ, ಈ ಕಾಡಲ್ಲಿ ಹುಲಿ ಇದೆಯೋ ಇಲ್ವೋ? ಈ ಕಾಡಲ್ಲಿ ಹುಲಿ ಇದ್ರೆ ತಾನೆ ತೋರ್ಸಕ್ಕೆ. ಅಣ್ಣ, ಹುಲಿ ಬಂದ್ರೆ ಹುಚ್ಚ ಬೇಕಾಗತ್ತಾ? ಅದೆಷ್ಟೊತ್ತಿಗೆ ಬೇಕಾದ್ರೂ ಬರ್ಬೋದು, ಎಲ್ಲಿಂದ ಬೇಕಾದ್ರೂ ಬರ್ಬೋದು. ಅಕ್ಕ, ನಿಮ್ಮ ಹಿಂದೆ ಇರೋ ಪದದಿಂದ ಬೇಕಾದ್ರೂ ಬರ್ಬೋದು, ನನ್ನ ಮುಂದೆ ಇರೋ ಪದದಿಂದ ಬೇಕಾದ್ರೂ ಬರ್ಬೋದು. ಈ ತರ ಸುಮಾರು ನಡೀತಾ ಇರ್ತದೆ, ಇದನ್ನೆಲ್ಲ ತಲೆ ಹಾಕೊಂಡ್ರೆ ನಿಮ್ ತಲೆ ಕೆಟ್ಟೋಗುತ್ತೆ. ಸುಮ್ನೆ ನಿಮ್ಗೆ ಇವೆಲ್ಲ ಯಾಕೆ ಬೇಕಂತ? ನಿಮ್ಗೆ ಹುಲಿತಾನೆ ಬೇಕಾಗಿರೋ ಸರ್. ಒಂದ್ ನಿಮಿಷ ಇರಿ ಸರ್, ಏನೋ ತೊಂದರೆ ಇಲ್ಲ, ಕೇಳ್ಬಿಡ್ತೀನಿ ಸರ್. ಒಂದ್ ನಿಮಿಷ ಇಲ್ಲಿ ಏನೋ ತೊಂದರೆ ಇಲ್ಲ, ಫಸ್ಟ್ ಕೇಳ್ಕೊಂಬೋಣ ಸರ್. ಕಾಲ್ ಬಿಡಿ ಅಣ್ಣ, ಕಾಡಲ್ಲಿ ಇಡ್ಕೊಬಿಡಿ, ಬಿಡಿ ಅಣ್ಣ ಒಂದ್ ನಿಮಿಷ. ಇರಪ್ಪ ಒಂದ್ ನಿಮಿಷ ಕೇಳ್ಕೊಳ ಬಾರಣ ಅಂತಿದ್ದೆ. ಯಾರವನು? ಮಾದ ಅಂತ. ಈಗೊಂದು 4-5 ವರ್ಷದ ಹಿಂದೆ ಶಿಕಾರಿ ಹುಚ್ಚಲ್ಲ ಅವ್ರ ಮಗನ್ ಅವನೇ ಸುಟ್ಬಿಟ್ಟ. ಅವಾಗಿಂದ ಹಿಂಗೆ ಇಲ್ದೆ ಇರೋ ಮಗನ್ ಕೊಲ್ತಾನೆ, ಕುಂಡಿ ತೋಡ್ ಮುಚ್ಚಕ್ ಮನೆ ಹೋಗ್ತಾನೆ. ನಾನು ಅವಾಗ್ಲೇನೆ ಹೇಳ್ದೆ, ಬೇಕಿತ್ತ ಈ ಪುರಾಣ? ನಡೀರಿ ಹೋಗೋಣ, ಬೇಗ ಬನ್ನಿ. ಈಗ ತೋಳ ಸಾಯ್ತೀನಿ ಅಂತ ಕೋವಿಡ್ ಕತಾನೆ, ಆಮೇಲೆ ನಿಮ್ಮನ್ನು ಸುಟ್ರೆ ಕಷ್ಟ. ನಮ್ಮ ಹತ್ರ ಹೆಂಗು ಕೋವಿ ಅದಲ್ಲ, ಅತ್ತೊಳ ಬಂದ್ರ ಸುಟ್ಬಿಡೋಣ. ಹಂಗಾಗುಲ್ಲ ಮಗ, 100 ವರ್ಷದ ಹಿಂದೆ 3 ಜನ ಅಣ್ತಮ್ದ್ರಿದ್ರಂತ. ಅವ್ರು ಒಂದ್ಸಲ ಕುರಿಗಳನ್ನ ಪಾಲ್ ಮಾಡುವಾಗ ಇಬ್ಬರು ಅಣ್ಣಂದಿರು ಸೇರಿ ಮೂರನೇ ಅವಂಗ ಮೋಸ ಮಾಡಿದ್ರಂತ. ಅದಾನವಾಗ ತಮ್ಮ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಹೋದಂತ. ಆಮಕ್ ನೋಡಿದ್ರ ಸತ್ತೋನ ತೋಳಾಗ ಬದಲಾದಂತ. ಓತ್ ಊಟ ಮಾಡೋಣ. ಅವಂಗ ತೃಪ್ತಿ ಆಗೋ ಪಾಲ್ ಸಿಕ್ಕಿದ್ಮಾಗ ಆ ತೋಳ ಯಾರ ಕಣ್ಣಿಗೆ ಕಾಣೋದಿಲ್ಲ ಅಂತ ನಮ್ಮ ಹಿರಿಕರು ಹೇಳ್ತಿದ್ರು. ಹಾಗಾಗಿ ಆ ತೋಳನ ಯಾರು ಸುಡೋಕ್ಕಾಗೋಂಗಿಲ್ಲ. ಸುಡ್ತೀನಿ ಅಂತ ಹೊಂಟ್ರ ಆ ತೋಳ ಎದುರಿಗೆ ಸಿಕ್ಕಾಗ ಸುಡೋಕ್ ಮನಸ್ಸು ಬರೋಂಗಿಲ್ಲ. ಅವನೊಂಥರ